Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇಂ ಶ್ರೀಮದ್ವೇಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮನೋಜವಂ ಮಾರ್ತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾನ್ ನಮಾಮಿ. ಜಗತಃಪಿತರಂ ವಂದೇ ಪಾರ್ವತೀ ಪರಮೇಶ್ವರೋ. ಪ್ರತ್ಯಕ್ಷವಾಗಿ ಕಾಣ್ತಾ ಇರತಕ್ಕಂಥ ತಂದೆ ತಾಯಿ, ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಿಗೆ, ತಂದೆಯವರ ಪಾದಾರವಿಂದಗಳಿಗೆ ನಮನವನ್ನು ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಂದಿನಂತೆ ಮೊದಲನೇದಾಗಿ ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಮಿಶ್ರ, ಯಾವ ರಾಶಿಯವರಿಗೆ ಅಷ್ಟು ಸಮಂಜಸ್ಕರವಾಗಿ ಇಲ್ಲ ಅನ್ನೋದನ್ನು ಮನೋಗತ ಪ್ರಶ್ನಾತಂತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಮೊದಲನೇದಾಗಿ ಕೂತ್ಕೊಳ್ಳಿ, ಭಗವಂತನ ಮುಂದೆ ಕೂತಿದ್ದವರು ಅಲ್ಲೇ ಕೂತ್ಕೊಳ್ಳಿ, ಇಲ್ಲಾಂದರೆ ನೀವು ಎಲ್ಲಾದರೂ ಆಚೆ ಕಡೆ ಇದ್ದೀರೋ, ಆಫೀಸಲ್ಲಿದ್ದೀರೋ, ಏನೂ ತೊಂದರೆ ಇಲ್ಲ. ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ 12 ರಾಶಿಗಳು, ಪ್ರತಿಯೊಬ್ಬ ರಾಶಿಗಳವರು ಕೂಡ ತಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮನೋಗತ ಪ್ರಶ್ನೆಯಲ್ಲಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮೋ ನಾರಾಯಣಾಯ. ಮೊದಲನೇದಾಗಿ ಕ್ಲೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮೋ ನಾರಾಯಣಾಯ. ಎರಡನೇದಾಗಿ ಐಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಓಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಐಂ ಓಂ, ಕ್ಲೀಂ ಐಂ ಓಂ, ಕ್ಲೀಂ ಐಂ ಓಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳವರು ಮನಸ್ಸಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮನೋಗತ ಪ್ರಶ್ನೆಯಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.